ಸುದ್ದಿ, ನಾನು ಅರುಣ. ಕೈಯಲ್ಲಿ ವಿಜಯ ಜ್ಯೋತಿ ಹಿಡಿದು ಬೆಳಗಾವಿಯತ್ತ ಬರುತ್ತಿದ್ದ ಶಿವಸೇನೆ ಗುಂಡಾಗಳಿಗೆ ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ತಡೆ ಹಿಡಿದಿದ್ದಾರೆ. ಹೌದು ವೀಕ್ಷಕರೇ, ಶಿವಸೇನೆ ಪೊಂಡಾಟಿಕೆ ಗಡಿಯಲ್ಲಿ ಬೆಳಗಾವಿ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ನಿಪ್ಪಾಣಿ ತಾಲೂಕಿನ ಕೊಗನೊಳ್ಳಿ ಮೂಲಕ ಬೆಳಗಾವಿಗೆ ಸುಮಾರು 50ಕ್ಕೂ ಹೆಚ್ಚು ಶಿವಸೇನೆ ಪುಂಡರು ಆಗಮಿಸುತ್ತಿದ್ದರು. ಈ ವೇಳೆ ಕರ್ನಾಟಕದ ಗಡಿಯಲ್ಲಿ ಪೊಲೀಸರು ತಡೆದರು. ನಂತರ ಬೆಳಗಾವಿಗೆ ತೆರಳಲು ನಮಗೆ ಬಿಡಬೇಕು ಎಂದು ಖ್ಯಾತಿ ತೆಗೆದ ಶಿವಸೇನೆ ಪುಂಡರು ಕೊಗನೊಳ್ಳಿ ರಾಷ್ಟ್ರೀಯ ಹೆದ್ದಾರಿ 4ರಲ್ಲಿ ಧರಣಿ ಕುಳಿತರು. ಕೊಲ್ಲಾಪುರ ಶಿವಸೇನೆ ಜಿಲ್ಲಾಧ್ಯಕ್ಷ ವಿಜಯ್ ದೇವನೆ ನೇತೃತ್ವದಲ್ಲಿ ಕರ್ನಾಟಕ ಪ್ರವೇಶ ಮಾಡಲು ಶಿವಸೇನೆ ಗುಂಡಗಳು ಆಗಮಿಸುತ್ತಿದ್ದರು. ಆದರೆ ಅವರಿಗೆ ಬೆಳಗಾವಿಯ ಪೊಲೀಸರು ಗಡಿ ಪ್ರವೇಶಿಸದಂತೆ ತಡೆ ಹಿಡಿದಿದ್ದಾರೆ. ಗಡಿಯಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ಸುದ್ದಿ. ನಮಸ್ಕಾರ. आपण बघतोय समोर कर्नाटकचे पोलीस होत आले. आम्ही त्यांना सांगितलं होतं की आमची भाषा पलीकडे जाऊ दे. त्यालाही त्याने विरोध केला, भगव्या झेंड्याला विरोध केला. कर्नाटकामध्ये भारतीय जनता पक्षाचं सरकार त्यांच्या झेंड्यामध्ये भगवा कलर नव्हतं आणि या भगव्या झेंड्याला विरोध केल्यानंतर